ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುವೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಈ ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಮದುವೆ ಸಮಾರಂಭ, ಮದುವೆ ದಿನದ ಹಿಂದಿನ ದಿನ ಮದುವೆ ಧರ್ಮದ ಪ್ರಕಾರ ಎರಡು ಪಕ್ಷದವರು, ಅಂದರೆ ಗಂಡಿನವರು ಮತ್ತು ಹೆಣ್ಣಿನವರು, ತಾವು ಸಲ್ಲಿಸಬೇಕಾದಂತಹ ಪೂಜೆ ಪುರಸ್ಕಾರಗಳನ್ನು, ಕಾಣಿಕೆಗಳನ್ನು ಕೊಡೋದು, ಇವೆಲ್ಲ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ. ಮುಂದೆ ಅದೇ ಸಂದರ್ಭದಲ್ಲಿ ಭರತನ ಸಹೋದರ ಮಾವ, ಅಂದರೆ ಕೈಕೈಯ ಸಹೋದರ ಯುಧಾಜೀತ ಅಯೋಧ್ಯೆಗೆ ಬಂದು ಅಯೋಧ್ಯದಿಂದ ವಿಷಯ ತಿಳ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಅವನು ಸ್ವಾಗತ ಮಾಡ್ತಾರೆ, ಅವನ ಜೊತೆ ಬಂದವರನ್ನು ಸ್ವಾಗತ ಮಾಡ್ತಾರೆ, ವಿಷಯ ಎಲ್ಲ ತಿಳಿತಿದೆ. ಮುಂದೆ ಆ ದಿನ ರಾತ್ರಿವರೆಗೆ ಅವರು ಮದುವೆ ವಿಷಯ ಕುರಿತು, ಮದುವೆ ಪೂರ್ವ ಸಿದ್ಧತೆ ಕುರಿತು ಪರಸ್ಪರರು ಚರ್ಚೆ ಮಾಡಿ ಸಿದ್ಧತೆಯಲ್ಲಿ ತೊಡಗ್ತಾರೆ. ಆ ದಿನ ರಾತ್ರಿ ಕಳೆದು ಮಾರನೇ ದಿನ ಮದುವೆ ಶುರುವಾಗ್ತಿದೆ. ಮುಂದೆ ಮದುವೆ ಮಂಟಪ ಬರಲಿಕ್ಕೆ ವಶಿಷ್ಠರ ಆದೇಶದಂತೆ ರಾಜ ಜನಕರು ದಶರಥರನ್ನು ಮದುವೆ ಮಂಟಪಕ್ಕೆ, ಮದುವೆ ಸ್ಥಳಕ್ಕೆ, ಮಂಗಳ ಕಾರ್ಯಸ್ಥಳಕ್ಕೆ ಬರಲು, ತನ್ನ ಗಂಡ ಮಕ್ಕಳೊಂದಿಗೆ ತನ್ನ ಬಂಧು ಬಳಗದೊಂದಿಗೆ ಬರಲಿಕ್ಕೆ ಅವರಿಗೆ ಸುದ್ದಿಯನ್ನು ಕಳಿಸ್ತಾರೆ. ಅದೇ ಪ್ರಕಾರ ತಾನು ತನ್ನ ಮತ್ತು ತನ್ನ ಸಹೋದರನ ಪುತ್ರಿಯರನ್ನು ಕರೆದುಕೊಂಡು ವಿವಾಹ ಸ್ಥಳಕ್ಕೆ ಬರ್ತಾನೆ. ಜೊತೆಗೆ ಬಂಧು ಬಳಗ ಎಲ್ಲರೂ ಬಂದಿರ್ತಾರೆ. ಮುಂದೆ ಎಲ್ಲರೂ ವಿವಾಹ ಸ್ಥಳ ಅಂದರೆ ವಿವಾಹ ಮದುವೆ ಮಂಟಪದ ಮುಂದೆ ಸೇರ್ತಾರೆ. ಮದುವೆ ಮಂಟಪದ ಅಲಂಕಾರವನ್ನು ಮಹರ್ಷಿ ವಾಲ್ಮೀಕಿಗಳು ಈ ರೀತಿಯಾಗಿ ಅದರ ವರ್ಣನೆ ಮಾಡ್ಯಾರ. ಮದುವೆ ಮಂಟಪ ಗಂಧಲೇಪಿತ ಪುಷ್ಪ ಸುವರ್ಣ ಕಲಶಗಳಿಂದ ಅಲಂಕರಿಸಿತ್ತು, ಮಧ್ಯೆ ಯಜ್ಞಕುಂಡವಿತ್ತು. ಆ ಮಂಟಪವನ್ನು ಅವರೇನು ಮಾಡಿದ್ರಂದರೆ, ಇಲ್ಲಿ ನೋಡಿ ಗಂಧ ಲೇಪನ ಇತ್ತಲ್ಲೆಲ್ಲ, ಇಡೀ ಮದುವೆ ಮಂಟಪ ತುಂಬ ಎಲ್ಲ ಎತ್ತರ ನೋಡ್ತಿ ಎಲ್ಲ ಸುಗಂಧ ಕಂಪನ ಇತ್ತು, ಸುಗಂಧ ಸೂಸಿ ಬರ್ತಿತ್ತು ಎಲ್ಲ ಕಡೆಗೆ. ಮುಂದೆ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಿತ್ತು, ಕಲಶಗಳಿದ್ದು ಕಲಶಗಳು ಕೂಡ ಪುಷ್ಪಗಳಿಂದ ಅಲಂಕಾರ ಮಾಡಿ ಇಟ್ಟಿದ್ದರು. ಮುಂದೆ ಮಂಟಪದ ಮಧ್ಯದಲ್ಲಿ ಏನಂದರೆ ಅಗ್ನಿಕುಂಡವಿತ್ತು. ಅಲಂಕೃತ ಕಂಬಗಳು, ಮಣ್ಣಿನ ಮುಚ್ಚಳ, ಧೂಪ ಪಾತ್ರೆ, ಶಂಖ ಪಾತ್ರೆ, ಸಣ್ಣ ದೊಡ್ಡ ಹಿಡಿಕೆಯ ಹಿಡಿತಕ್ಕೆ ಬಣ್ಣ ಬಣ್ಣದ ಪಾತ್ರೆಗಳು, ನೀರು ಹೆರೆದ ಅಕ್ಕಿ ಹೊಟ್ಟು, ಅರಿಶಿನ ಲೇಪಿತ ಅಕ್ಕಿ ಕಾಳುಗಳಿಂದ ತುಂಬಿದ್ದವು. ಪವಿತ್ರ ಅಗ್ನಿಕುಂಡ ಮಧ್ಯದಲ್ಲಿತ್ತು. ಅಲ್ಲಿ ನೋಡಿ ಅಕ್ಕಿ ಕಾಳ, ಮುಂದೆ ಹೆದೆದ ಅಕ್ಕಿ ಹೊಟ್ಟು, ಇದು ಹೆದೆದ ಅಕ್ಕಿ ಅಂದರೆ ಒಂದು ಪ್ರಕಾರದ ಅಕ್ಕಿ, ಅದರದ್ದು ಹೊಟ್ಟನ್ನು ಎಲ್ಲ ಕಡೆಗೆ ಬಣ್ಣಗಳಿಂದ ಇದು ಮಾಡಿಕೊಂಡು, ಈಗೇನು ಹ್ಯಾಂಗೆ ರಂಗೋಲಿಯನ್ನು ನಾವು ಮಾಡ್ತೇವೆ ಆ ರೀತಿಯಾಗಿ ಅದರ ಅಕ್ಕಿಯ ಹೊಟ್ಟನ್ನು ಎಲ್ಲ ಕಡೆಗೆ ಚೆಲ್ಲಲಾಗಿತ್ತು, ಪಸರಿಸಲಾಗಿತ್ತು. ಅಲ್ಲೆಲ್ಲೇ ನೀರಿನ ಕಲಶಗಳಿದ್ದು, ಈ ಎಲ್ಲ ಅಲಂಕಾರದ ಮಧ್ಯೆ ಅಲ್ಲಿ ಇಲ್ಲಿ ಅರಿಶಿನ ಲೇಪಿತ ಅಕ್ಕಿ ಕಾಳು, ಈ ಅರಿಶಿನ ಲೇಪಿತ ಅಕ್ಕಿ ಕಾಳು ತ್ರೇತಾಯುಗದಿಂದನೂ ಬಂದಿದೆ. ಅರಿಶಿನ ಲೇಪಿತ ಅಕ್ಕಿ ಕಾಳನ್ನು ಒಂದು ಮಡಿಕೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ಇವತ್ತಾಳು ನಾವು ನೋಡ್ತಾ ಇದ್ದೇವೆ ಮದುವೆ ಸಮಾರಂಭಗಳಲ್ಲಿ, ನಾವು ಮದುವೆ ಮಾಡುವ ಮುಂದೆ ಅರಿಶಿನ ಲೇಪಿತ ಅಕ್ಕಿ ಕಾಳನ್ನು ಒಗಿತೇವೆ. ಆದರೆ ಇವತ್ತು ಕೆಲವೊಂದು ಜನ ಬಣ್ಣ ಬಣ್ಣದ ಅಕ್ಕಿ ಕಾಳ ಮಾಡ್ತಾರೆ. ಇಲ್ಲಿ ಅಕ್ಕಿ ಕಾಳ ಅದು ಮದುವೆ ಕಾಲಕ್ಕೆ ಅದು ಅವರ ಮೇಲೆ ಒಗೆಯುವುದಕ್ಕಾಗಲ್ಲ, ಅದು ಒಂದು ಶುಭ ಸಂಕೇತ ಅಂಥೇಳಿ ಅರಿಶಿನ ಲೇಪಿತ ಅಕ್ಕಿಯ ಕಾಳಿನ ಒಂದು ಪಾತ್ರೆಯನ್ನು ಅಲ್ಲಿ ಇಟ್ಟಿರ್ತಾರೆ. ನಡುವ ಅಗ್ನಿಕುಂಡ ಇತ್ತು. ಸುರಕ್ಷಿತ ಸುಸಂಸ್ಕೃತಿ ಪವಿತ್ರ ದರ್ಬೆ ಕರಿಕೆ ಸಮ ಪ್ರಮಾಣದಲ್ಲಿ ವಿಧಿವತ್ತಾದ ಮಂತ್ರ ಪಠಿಸುತ್ತಾ ಅಗ್ನಿಕುಂಡದಲ್ಲಿ ಅರ್ಪಿಸುತ್ತಿದ್ದಂತೆ
ವಸಿಷ್ಠ ಪುಂಗವ ಅಗ್ನಿನಾಲಿಗೆ ಮಹಾ ತೇಜವಾಗುತ್ತಿತ್ತು. ದರ್ಭೆ ಇರ್ತಿದೆ ಅಂತ ಕರ್ಕಿ ಕರ್ಕಿಯಿಂದ ಏನು ಮಾಡ್ತಿದ್ರು ಅಂದರೆ ಅದನ್ನೇ ಇದರಲ್ಲಿ ಅದ್ದಿ ತುಪ್ಪದಲ್ಲಿ ಅದ್ದಿ ಅದನ್ನೇನು ಮಾಡ್ತಿದ್ರು ಅಗ್ನಿಗೆ ಅರ್ಪಣೆ ಮಾಡ್ತಿದ್ರು. ಅದು ಯಾವಾಗ ಯಾವಾಗ ಅರ್ಪಣೆ ಮಾಡ್ತಿರಲಿಲ್ಲ ಆವಾಗ ಅದು ಭಯಂಕರ ಜ್ವಾಲೆಯೊಂದಿಗೆ ಏರ್ತಾ ಇತ್ತು. ಈ ಕೆಲಸ ಯಾರಂದರೆ ವಶಿಷ್ಠ ಮುನಿಗಳು ಮಾಡ್ತಾಯಿದ್ರು. ಅಗ್ನಿ ಕೊಂಡ ಇದು ಮದುವೆ ಅಗ್ನಿ ಕುಂಡದಲ್ಲಿ ಅಗ್ನಿಕುಂಡದಲ್ಲಿ ಅರ್ಪಿಸುತ್ತಿದ್ದಂತೆ ವಶಿಷ್ಠ ಪುಂಗವ ಅಗ್ನಿನಾಲಿಗೆ ಮಹಾತೇಜವಾಗುತ್ತಿತ್ತು. ಸರ್ವ ಆಭರಣಧಾರಿತ ಸೀತೆ ಕುಳಿತಳು ಅಗ್ನಿ ಸಮಕ್ಷಮ. ಸೀತೆ ಎಲ್ಲ ಆಭರಣಗಳನ್ನು ತೊಟ್ಕೊಂಡು ಅಲಂಕೃತವಾಗಿ ಬಂದು ಅಗ್ನಿಕುಂಡದ ಮುಂದೆ ಕೂಡ್ತಾಳೆ. ಅವಳ ಎದುರು ಮುಖವಾಗಿ ಕುಳಿತ ರಾಮ. ಅಗ್ನಿಕುಂಡದ ಆ ಕಡೆಗೆ ಸೀತೆ ಕುಳಿತಾಳೆ, ಈ ಕಡೆಗೆ ಅಂದರೆ ಎದುರು ಬದುರವಾಗಿ ರಾಮ ಕೂಡ್ತಾನೆ. ಅದೇ ರೀತಿಯಾಗಿ ಈ ಏನು ನಾಲ್ಕು ಜನ ಇರ್ತಲ್ಲ, ಲಕ್ಷ್ಮಣ, ಊರ್ಮಿಳೆ, ಭರತ, ಮಾಂಡವಿ, ಶತ್ರುಘ್ನ ಮತ್ತು ಶ್ರುತಕೀರ್ತಿ, ಹೀಗೆ ಅವರು ಎದುರ ಬದರ ಎಲ್ಲರೂ ಕೂತ್ಕೊಳ್ತಾರೆ. ಕೂತ್ಕೊಳ್ತಾರೆ. ಮುಂದೆ ಈ ಮದುವೆ ಕಾರ್ಯ ಶುರುವಾಗ್ತಿದೆ. ಜನಕ ಕೌಶಲ್ಯ ಪುತ್ರ ರಾಮನಿಗೆ ನುಡಿತಾನೆ. ಜನಕ ಮಹಾರಾಜ ರಾಮನಿಗೆ ನುಡಿತಾನೆ. ಏನಂದರೆ ಇಲ್ಲಿ ನೋಡಿ, ಕನ್ಯಾದಾನ ಅಂತ ಕರಿತೀವಿ ನಾವು. ಮಗಳ ಕೈಯನ್ನು ವರದ ಕೈಯಲ್ಲಿ ಕೊಡೋದು, ಹೆಣ್ಣಿನ ಕೈಯನ್ನು ಗಂಡಿನ ಕೈಯಲ್ಲಿ ಕೊಡೋದು ತಂದೆಯಾದವರು. ಇಲ್ಲಿ ತಂದೆ ಜನಕ ಹೇಳ್ತಾನೆ ರಾಮನಿಗೆ, ಇಗೋ ನನ್ನ ಮಗಳು ಸೀತೆ, ಸದಾ ಗಂಡನ ನೆರಳಾಗುವ ಪವಿತ್ರ ಸ್ವಭಾವದವಳು. ಅಲ್ಲಿ ನೋಡಿ, ಸೀತೆ ಸ್ವಭಾವದ ಬಗ್ಗೆ ರಾಮನಿಗೆ ಹೇಳ್ತಾನೆ, ನೋಡಪ್ಪ ಇವಳು ಬಹಳ ಮುಗ್ಧ ಹೆಣ್ಮಗಳು, ನಿನ್ನ ಜೀವನ ಉದ್ದಕ್ಕೂ ನಿಷ್ಠೆಯಿಂದ ನಡ್ಕೊಳ್ಳುವಂತಹ ನನ್ನ ಮಗಳು, ಅದಕ್ಕೆ ಅವಳನ್ನು ಇವತ್ತು ನಿನಗೇನು ಮಾಡ್ತಾ ಇದ್ದೇನೆ, ದಾರಿ ಎರದಾಗಿ ಕೊಡ್ತಾ ಇದ್ದೇನೆ, ಅವಳನ್ನು ನಿನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸು. ಅಲ್ಲೇ ಜನಕರು ಸೀತೆಯ ಕೈಯನ್ನು ರಾಮನ ಕೈಯಲ್ಲಿ ಕೊಟ್ಟು ಇದನ್ನು ಹೇಳ್ತಾರೆ. ರಾಮನ ಹಸ್ತದಲ್ಲಿ ನೀರು ಸುರಿದ ಜನಕ ಮಂತ್ರ ಪಠನಗಳನ್ನು ಅಂಗೀಕರಿಸಿದರು. ಇಲ್ಲೇನು ಮಾಡ್ತಾನೆ, ತೊಗೊಂಡು ಇಬ್ಬರದು ಕೈಯನ್ನು ಯೂಸ್ ಮಾಡ್ತಾನೆ, ಅದರಲ್ಲಿ ಜನಕ ನೀರನ್ನು ಹಾಕ್ತಾನೆ. ಅದೇ ವೇಳೆಯಲ್ಲಿ ಈಗ ಸೈಡ್ ಏನು ಮುನಿಗಳು ಕೂತಿರ್ತಾರೆ, ಏನು ಪುರೋಹಿತರು ಕೂತಿರ್ತಾರೆ, ಅವರೆಲ್ಲ ಮದುವೆಗೆ ಸಂಬಂಧಿತ ಮಂತ್ರಗಳನ್ನು ಪಠಿಸ್ತಿರ್ತಾರೆ. ಸಂತೋಷದಿ ಉದ್ಗಾರಗಳೊಂದಿಗೆ ಋಷಿ ಮುನಿಗಳು ಪುಷ್ಪ ಮಳೆ ಸುರಿಸಿದರು. ವಾದ್ಯಗಳ ಧ್ವನಿ ಮೊಳಗಿತು. ಇಲ್ಲಿ ನೋಡಿ, ಅಕ್ಕಿ ಕಳವಾಗಿರಲಿಲ್ಲ. ಇಲ್ಲಿ ಪುಷ್ಪ ಮಳೆ ಅಂದರೆ ಹೂವನ್ನು ಎಲ್ಲರೂ ಅಷ್ಟವನು ಕೊಡ್ತಾನೆ, ಅದನ್ನು ಎಲ್ಲರೂ ಹೂವನ್ನು ಇಬ್ಬರ ಮೇಲೆ, ರಾಮ ಮತ್ತು ಸೀತೆ ಅನ್ನವ ದಂಪತಿಗಳ ಮೇಲೆ ಪುಷ್ಪದ ಮಳೆಯನ್ನು ಸುರಿಸ್ತಾರೆ. ಇಲ್ಲಿ ನೋಡಿ, ಅಕ್ಕಿ ಕಾಳು ಹಾಕೋದಿಲ್ಲ. ಇನ್ನೊಂದು ಹೇಳ್ತೇನೆ, ಹಾರ ಎಕ್ಸ್ಚೇಂಜ್ ಇಲ್ಲ. ಮಂಗಳಸೂತ್ರನ ಪದ ಇಲ್ಲಿ ಎಲ್ಲೂ ಬಳಕೆ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಗೆ ಮಂಗಳಸೂತ್ರ ಕಟ್ಟಿದನ್ನುವಂಥ ಪದ ಇಲ್ಲೂ ಇಲ್ಲ. ಆದರೆ ಈ ಮಂಗಳಸೂತ್ರದ ಪ್ರಯೋಗ ಬಳಕೆ, ಈ ಪದ್ಧತಿ ಯಾವ ಕಾಲದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನದ ಅವಶ್ಯಕತೆ ಇದೆ. ಸೊ ಇಲ್ಲಿ ರಾಜ ಜನಕ ತನ್ನ ಮಗಳ ಕೈಯನ್ನು ತಗೊಂಡು ರಾಮನ ಕೈಯಲ್ಲಿ ಕೊಟ್ಟು ಅವಳನ್ನು ಸ್ವೀಕರಿಸು ಅಂತ ಹೇಳಿದಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳ ಪಠಣೆ ಆಗ್ತಿದೆ. ಅಷ್ಟೇ, ಈ ನೆರೆದವರು ಎಲ್ಲನೂ ಕೈಯಾಗ ಹೂವನ್ನು ಹಿಡ್ಕೊಂಡು ನಿಂತಿರ್ತಾರೆ, ಎಲ್ಲರೂ ಪುಷ್ಪ ಮಳೆಯನ್ನು ಸುರಿಸ್ತಾರೆ. ಮಂತ್ರ ನೀರು ಪುರಸ್ಕೃತ ಮಗಳು ಸೀತೆಯನ್ನು ಧಾರೆ ನೀಡಿದ ಜನಕ ಸಂತೋಷದಿಂದ, ಈ ರೀತಿಯಾಗಿ ರಾಜ ಜನಕ ತನ್ನ ಮಗಳನ್ನು ರಾಮನಿಗೆ ಧಾರೆ ಎರೆದ ಕೊಡ್ತಾನೆ. ಓ ಲಕ್ಷ್ಮಣ ಬಾ ನನ್ನ ಹತ್ತಿರ. ಎರಡನೇದು ನೋಡ್ರಿ, ಲಕ್ಷ್ಮಣಿಗಿರ್ತಾನೆ, ಬಾಪ ಲಕ್ಷ್ಮಣ ನನ್ನ ಹತ್ತಿರ. ಓ ಲಕ್ಷ್ಮಣ ಬಾ ನನ್ನ ಹತ್ತಿರ, ನನ್ನ ಮಗಳು ಊರ್ಮಿಳೆ ಕೈ ಹಿಡಿದು ಭದ್ರದಿ ತಡೆ ಮಾಡಿದೆ. ತಡ ಮಾಡೋಕೆ ಹೋಗಬೇಡ ನಕ್ಕೂ ಅಂತ ಹೇಳ್ತಾನಲ್ಲಿ, ಸ್ವಲ್ಪ ಒಂದು ಹಾಸ್ಯ ಇದೆ ಅಲ್ಲಿ, ಹ್ಯೂಮರ್ ಇದೆ. ನೀನ್ಯಾಕೆ ತಡ ಮಾಡ್ತೀಯ, ನೀನು ಬಂದುಬಿಡು, ಬೇಗ ನನ್ನ ಮಗಳ ಕೈಯನ್ನು ನೀನು ಹಿಡಿ ಅಂಥೇಳಿ ಊರ್ಮಿಳೆ ಕೈಯನ್ನು ಯಾರೋ ಲಕ್ಷ್ಮಣ ಕೈಯಲ್ಲಿ ಕೊಟ್ಟು ಅಲ್ಲಿಯೂ ಮತ್ತು ಪುಷ್ಪವೃಷ್ಟಿ ಆಗ್ತಿದೆ. ಎಲ್ಲರೂ ಮಂತ್ರವನ್ನು ಪಠಿಸ್ತಾರೆ. ಅದೇ ರೀತಿಯಾಗಿ ಓ ರಘುನಂದನ ಭರತ ಮಾಂಡವಿ ಕೈ ಹಿಡಿ, ಓ ಶತ್ರುಘ್ನ ಶ್ರುತಕೀರ್ತಿ ಕೈ ಹಿಡಿ ಎಂದ ಮಿಥಿಲೇಶ ಜನಕ. ಅದೇ ಪ್ರಕಾರ ಅವನೇ ಮತ್ತು ಅವರಿಬ್ಬರಿಗೂ ತಮ್ಮ ಏನು ಮೂರು ಮಕ್ಕಳನ್ನು, ಅಂದರೆ ಸೀತೆಯನ್ನು ಹಿಡ್ಕೊಂಡು ನಾಲ್ಕು ಹೆಣ್ಣು ಮಕ್ಕಳನ್ನು
ದಶರಥ ಪುತ್ರರಿಗೆ ಧಾರೆಯನ್ನು ಕೊಡ್ತಾರೆ ಮತ್ತು ಅದನ್ನು ಅವರು ಸ್ವೀಕರಿಸ್ತಾರೆ. ಓ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಕುಕುತ್ಸ ಕುಲದ ನೀವೆಲ್ಲರೂ ಮೃದು ಸ್ವಭಾವದವರು. ಅಲ್ಲಿ ಅವ್ರನ್ನ ಹೊಗಳ್ತಾನೆ. ನೀವೆಲ್ಲ ನಾಲ್ಕು ಜನ ದಶರಥನ ಪುತ್ರ ಏನದಿರಿ, ಇಕ್ಷವಾಗು ವಂಶಜರು ಏನದಿರಿ, ನೀವೆಲ್ಲ ಮೃದು ಸಹೋದಯಗಳು ಸ್ವಭಾವದವರು. ಮದುವೆ ವಿಧಿ ವಿಧಾನ ನೆರವೇರಿಲ್ಲಿಂದ ಜನಕ, ಇನ್ನು ಮುಂದಿನೇನು ಮದುವೆ ಕಾರ್ಯಕ್ರಮ ನಡೆದಾವ ಅವೆಲ್ಲನೂ ಯಥಾವತ್ತಾಗಿ ನಡೀಲಿ ಅಂತ ಹೇಳಿ ಜನಕ ಹೇಳ್ತಾನೆ. ಜನಕನ ಮಾತು ಕೇಳುತ್ತಿದ್ದಂತೆ ವಸಿಷ್ಠರು ಮಂತ್ರಗಳೊಂದಿಗೆ ನಾಲ್ಕು ಜೋಡಿಗಳ ಮದುವೆ ಕಾರ್ಯ ಶುರು ಮಾಡಿದರು. ಇಷ್ಟು ಹೇಳ್ಬಿಡೋದಂದ್ರೆ ಅವರು ಮುಂದಿನ ಮದುವೆ ಕಾರ್ಯವನ್ನು ವಸಿಷ್ಠರು ಪ್ರಾರಂಭ ಮಾಡ್ತಾರೆ. ನಾಲ್ಕು ಜೋಡಿಗಳ ಮಧ್ಯೆ ಕಾರ್ಯ ಶುರು ಮಾಡಿದರು. ಅಗ್ನಿ ಪ್ರದಕ್ಷ ನೋಡ್ರಿ, ಅಲ್ಲಿ ಅಷ್ಟು ಆಯ್ತಾ, ಪುಷ್ಪವೃಷ್ಟಿಯಾಯಿತು, ಕನ್ಯಾದಾನ ಮಾಡಿದ, ನಾಲ್ಕು ಜನ ಎದ್ಕೊಂಡು ಏನು ಮಾಡಿದ್ರು ಅಂದರೆ ಅಗ್ನಿ ಪ್ರದಕ್ಷಿಣೆ ಮಾಡಿದರು. ತಮ್ಮ ತಮ್ಮ ಮಡದಿಯರನ್ನು ಹಿಡ್ಕೊಂಡು ಅಗ್ನಿ ಪರೀಕ್ಷೆ ಮಾಡಿದರು, ಅಗ್ನಿ ಪ್ರದಕ್ಷಿಣೆ ಹಾಕಿದರು, ಅಗ್ನಿಯನ್ನು ಸುತ್ತಿದ್ರು. ಅಗ್ನಿ ಪ್ರದಕ್ಷಿಣೆ ಮುಗಿಸಿ ತಂದೆ ತಾಯಿ ಗುರು ಋಷಿ ಆಶೀರ್ವಾದ ಪಡೆದರು. ಅಗ್ನಿ ಪ್ರದಕ್ಷಿಣೆಯನ್ನು ಹಾಕಿ ಈ ನಾಲ್ಕು ಜೋಡಿಗಳು ಏನಾಗುತ್ತೆ, ಮದುವೆ ಕಾರ್ಯ ಪೂರ್ಣಗೊಂಡ ನಂತರ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಮುನಿಗಳ ಆಶೀರ್ವಾದವನ್ನು ಪಡೀತಾರೆ. ವಧುವರರು ವಸಿಷ್ಠರು ಮದುವೆ ವಿಧಾನ ಪೂರ್ಣಗೊಳಿಸಿದರು. ಇವರು ಆಶೀರ್ವಾದ ಪಡೆಯುತ್ತಿದ್ದಂತೆ ಮದುವೆ ವಿಧಾನ ಪೂರ್ಣಗೊಳ್ತಿದೆ. ನೆರೆದವರೆಲ್ಲ ಪುಷ್ಪವೃಷ್ಟಿ ಸುರಿಸಿದರು. ವಾದ್ಯಗಳ ಧ್ವನಿ ಮೊಳಗಿತು. ಇಷ್ಟು ಆಗ್ತಾನೆ ಈ ಮದುವೆ ಕಾರ್ಯ ಸಂಪೂರ್ಣಗೊಳ್ತಾನೆ. ಅಲ್ಲೇನು ಸುತ್ತುಗಳ ನೆರೆದಂಥ ಜನ ಏನಿರ್ತಾರೆ, ಮದುವೆಗೆ ಏನು ಬಂದಿರ್ತಾರೆ, ಅವರೆಲ್ಲರೂ ಈ ನಾಲ್ಕು ಜೋಡಿಗಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಮುಂದೆ ಅದೇ ವೇಳೆ ವಾದ್ಯಗಳು ನುಡಿಯೋಕ್ಕೆ ಶುರು ಮಾಡ್ತಾರೆ. ಈ ವಾದ್ಯಗಳಲ್ಲಿ ನುಡಿದು ಇವತ್ತಲ್ಲೂ ನಾವು ನೋಡ್ತಾ ಇರ್ತೇವೆ. ಮದುವೆ ಅಕ್ಕಿ ಕಾಳು ಬಿದ್ದ ನಂತರ ಒಂದು ಮಂತ್ರ ಹೇಳ್ತಾರೆ, ಆ ಮಂತ್ರ ಮುಗಿಯುತ್ತಲೇ ಅಕ್ಕಿ ಕಾಳು ಹಾಕ್ತಾರೆ. ಅಕ್ಕಿ ಕಾಳು ಹಾಕಿದ ಕೂಡಲೇ ಅಲ್ಲಿ ಒಂದು ಕಡೆಗೆ ವಾದ್ಯಗಳನ್ನು ನುಡಿಸಿದರೆ ಈ ಪದ್ಧತಿ ಏನಿದೆಯಲ್ಲ, ಅಲ್ಪ ಬದಲಾವಣೆಯೊಂದಿಗೆ ಇವತ್ತು ನಾವು ನೋಡಲಿಕ್ಕೆ ಸಿಗ್ತಿದೆ. ರಘುವಂಶ ಜರ ಮದುವೆ ಅದ್ಭುತ ಆಕರ್ಷಣೆಯಾಗಿತ್ತು. ಆ ಮಂಟಪದಲ್ಲಿ ಏನು ಮದುವೆ ಕಾರ್ಯಗಳು ನಡೀತಾ ಇತ್ತು, ಆ ವಿಧಿ ವಿಧಾನಗಳನ್ನು, ಅದರ ಅಲಂಕಾರ, ಜನ ಸೇರಿದ್ದು, ಜನ ಸಂತೋಷ ಪಡ್ತಾ ಇರೋದು, ಮಂತ್ರಗಳ ಘೋಷಣೆ, ಇವೆಲ್ಲ ನೋಡಬೇಕಾಗಿದ್ರೆ ಇದು ಒಂದು ಅದ್ಭುತ ಆಕರ್ಷಣೀಯ ಅದ್ವಿತೀಯ ಒಂದು ಸನ್ನಿವೇಶ ಆಗಿತ್ತಂಥೇಳಿ ವಾಲ್ಮೀಕಿಯವರು ಹೇಳ್ತಾರೆ. ಮುಂದೆ ಮದುವೆ ಮುಗಿತಿದೆ. ಆ ದಿನದ ರಾತ್ರಿ ನೃತ್ಯ ಸಂಗೀತ ಗಾಯನ ಮನರಂಜನೆಗಳಿಂದ ಸಂತೋಷದಲ್ಲಿ ಮಿಂದು ಹೋಗಿತು ಇಡೀ ವಿಜಯನಗರಿ. ನೋಡಿ, ಆ ದಿವಸ ಮದುವೆ ಮುಗಿತಲೇ ರಾತ್ರಿ ರಾತ್ರಿ ಅಂದರೆ ಎಲ್ಲೆಲ್ಲಿ ನೋಡ್ತೀವಿ ಕೂಟ ಕೂಟಗಳಲ್ಲಿ ಜನರಲ್ಲಿ ಏನು ಮಾಡ್ತಿದ್ರಿಂದ ಈ ಸಂಗೀತದ ಇವು ನಡೀತಾ ಇದ್ದವು, ಕೂಟಗಳು ನಡೀತಾ ಇದ್ದವು, ಸಮ್ಮೇಳನ ನಡೀತಾ ಇತ್ತು, ಗಾಯನದ ಸಮ್ಮೇಳನ ನಡೀತಾ ಇತ್ತು, ವಿವಿಧ ಮನೋರಂಜನೆಗಳಿಂದ ಸಂಪೂರ್ಣ ಮಿಥಿಲಾ ನಗರಿಯೇ ಮಂಜನೆಗಳಲ್ಲಿ ಮಿಂದ ಹೋಗಿತ್ತು. ಇವತ್ತಾರು ನಾವು ಅದನ್ನು ನೋಡ್ತಾ ಇದ್ದೇವೆ, ಮದುವೆ ಆದ ಸಂಜೆಗೆ ಮೆರವಣಿಗೆ ತೆಗಿತಾರೆ. ಇದು ಒಂದು ಅಲ್ಪ ಬದಲಾವಣೆ ಅಂಥದ್ದು, ಅಲ್ಲಿ ಮೆರವಣಿಗೆ ಇದ್ದಿದ್ದಿಲ್ಲ, ನಾಲ್ಕು ಜೋಡಿಗಳನ್ನು ತೊಗೊಂಡು ಮೆರವಣಿಗೆ ತೆಗೆಯುವಂಥದ್ದು ಏನಿಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೆರವಣಿಗೆ ತೆಗಿತೇವೆ. ಮೆರವಣಿಗೆ ತೆಗೆಯುವ ಉದ್ದೇಶ ಅಂದರೆ ಇವತ್ತಿನಿಂದ ಮದುವೆ ಆಗಿದೆ, ಇವರು ಗಂಡ ಹೆಂಡತಿ ಅಂತ ಹೇಳಿ ಊರವರಿಗೆ ಆ ನೆರೆದವರಿಗೆ ಪರಿಚಯ ಮಾಡುವ ಒಂದು ಅರ್ಥದಲ್ಲಿ ಈ ಮೆರವಣಿಗೆ ನಡೀತಿದೆ. ಈ ಮೆರವಣಿಗೆ ಇವತ್ತು ಏನಾಗ್ತಾ ಇದೆ ಅಂದರೆ ಈ ದೊಡ್ಡ ದೊಡ್ಡ ಡಿ ಜೆಗಳನ್ನು ಹಚ್ಚಿ ಸಿಕ್ಕಾಪಟ್ಟೆ ಕುಣಿದು ಅದು ಇದು ಅಂದರೆ ತನ್ನ ಮೂಲ ಅರ್ಥವನ್ನೇ ಇವೆಲ್ಲ ಕಳ್ಕೊಂಡು ಹೊಂಟಿದಾವ. ಇವು ಬೇರೆ ಅರ್ಥದಲ್ಲಿ ಮುಂದುವರಿತಾ ಇವೆ. ಇದು ತ್ರೇತಾಯುಗದ ಮದುವೆ ವಿಧಿವಿಧಾನ ಮತ್ತು ಇವತ್ತಿನ ಮದುವೆ ವಿಧಿವಿಧಾನಗಳಲ್ಲಿ ನಾವು ಕಾಣುತ್ತಿರುವಂತಹ ವ್ಯತ್ಯಾಸ ಇಲ್ಲಿ ತಿಳಿದು ಬರ್ತಿದೆ. ನಂತರ ದಶರಥ ರಾಜ ತನ್ನ ಸಂಬಂಧಿಗಳು, ಗುರುಮುನಿಗಳು, ಅನುಯಾಯಿಗಳು, ಮಧುಮಕ್ಕಳೊಂದಿಗೆ ತಮ್ಮ ಕಕ್ಷೆಗೆ ಹಿಂದಿರುಗಿದರು. ಅಷ್ಟೊತ್ತಿಗೆ ರಾತ್ರಿ ಆಗ್ತದೆ, ಮದುವೆ ಊಟನೂ ಆಗ್ತದೆ. ಊಟ ಆದ ನಂತರ ಎಲ್ಲರೂ ತಮ್ಮ ಕಕ್ಷೆಗೆ ಹಿಂದಿರುಗ್ತಾರೆ. ಆವತ್ತಿನ ಮದುವೆ ರಾತ್ರಿ ಈ ರೀತಿಯಾಗಿ ಸಂಭ್ರಮದಿಂದ ಏನಾಗ್ತಿದೆ, ಪೂರ್ಣಗೊಳ್ತಿದೆ. ಒಟ್ಟಿನಲ್ಲಿ ಇಲ್ಲಿ ವಾಲ್ಮೀಕಿಯವರು ತ್ರೇತಾಯುಗದಲ್ಲಿ ಮದುವೆ ವಿಧ ವಿಧಾನಗಳ ಬಗ್ಗೆ, ಮದುವೆ ಧರ್ಮ, ಮದುವೆ ವಿಧಿವಿಧಾನಗಳು, ಮದುವೆ ಪರಂಪರೆಯ ಬಗ್ಗೆ ಇಲ್ಲಿ ಹೇಳ್ತಾರೆ. ಆದರೆ ಇವತ್ತು ಆ ಪರಂಪರೆ ಮುಂದುವರೆದಿದೆ, ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಅವತ್ತು ಮದುವೆ ರಾತ್ರಿ ಆಗಿದೆ ಸಂಭ್ರಮದಿಂದ ಕರೀತಾರೆ, ಎಲ್ಲರೂ ಸಂತೋಷದಿಂದ ಕರೀತಾರೆ. ಅದಕ್ಕೆ ಇನ್ನು
ಮುಂದಿನ ಒಂದು ಸಂಚಿಕೆಯಲ್ಲಿ ಮದುವೆ ರಾತ್ರಿ ಕಳೆದ ನಂತರ ಏನಾಯಿತು, ಯಾವ ಪ್ರಸಂಗ ಒದಗಿ ಏನಾಯಿತು ಅನ್ನೋದನ್ನು ಅಲ್ಲಿ ಆ ವಿಚಾರಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.